ದೇರ್ಲಕಟ್ಟೆಯ ಯೇನಪೊಯ ವಿವಿ ಎನ್ಎಸ್ಎಸ್ ವಿದ್ಯಾರ್ಥಿನಿಯರು ಹಿಮಾಚಲ ಪ್ರದೇಶದಲ್ಲಿ ನಡೆದ ಸೇವಾ ಯೋಜನೆಯ ಟ್ರೆಕ್ಕಿಂಗ್ನಲ್ಲಿ ಭಾಗವಹಿಸಿ ವಿಶೇಷ ಅನುಭವಗಳನ್ನು ಪಡೆದುಕೊಂಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕರ್ತರು ಡಾಕ್ಟರ್ ಅಶ್ವಿನಿ ಶೆಟ್ಟಿ, ಇಮ್ರಾನ್, ಡಾಕ್ಟರ್ ರೇಖಾ ಅವರ ನೇತೃತ್ವದಲ್ಲಿ ಮಾಡಿದ ಟ್ರೆಕ್ಕಿಂಗ್ನ ಕುರಿತಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಅಟಲ್ ಬಿಹಾರಿ ವಾಜಪೇಯಿ ಮೌಂಟನೀರಿಂಗ್ ಟ್ರೈನಿಂಗ್ ಸಂಸ್ಥೆಯಿಂದ 15 ದಿನಗಳ ಈ ಸಾಹಸ ಶಿಬಿರವನ್ನು ನಮ್ಮ ಭಾರತ ಸರ್ಕಾರದಿಂದ ಎನ್ಎಸ್ಎಸ್ ಘಟಕದಿಂದ ಆಯೋಜಿಸಲಾಗಿತ್ತು. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯ ಯೆನಪೊಯ ವಿಶ್ವವಿದ್ಯಾನಿಲಯದ ಸುಮಾರು 10 ವಿದ್ಯಾರ್ಥಿಗಳು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಈ ಸಾಹಸ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೈನಿಂಗ್ ಇನ್ಸ್ಟಿಟ್ಯೂಟ್ ಇದರ ವತಿಯಿಂದ ಸಾಹಸ ಶಿಬಿರವನ್ನು ಹಮ್ಮಿಕೊಂಡಿದ್ದರು. ಇದರಲ್ಲಿ ನಮಗೆ 10 ದಿವಸಗಳ ಕಾಲ ಬೆಳಗ್ಗೆ ಸುಮಾರು ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಮ ಎಲ್ಲ ವ್ಯಾಯಾಮಗಳನ್ನು ಮಾಡಿಕೊಂಡು ಅದರ ನಂತರ ಬ್ರೇಕ್ಫಾಸ್ಟ್ ಮಾಡಿ ಬೆಳಗ್ಗೆ ಪರ್ವತಾರೋಹಣಕ್ಕೆ ಹೋಗಿ ಅಲ್ಲಿ ಇದರಲ್ಲಿ ಹೆಚ್ಚಾಗಿ ಏನು ಕಲ್ತಿದ್ದೇವೆ ಅಂತ ಹೇಳಿದರೆ ಒಗ್ಗಟ್ಟಾಗಿರಲು. ಎಲ್ಲರೂ ಜನರು ಒಗ್ಗಟ್ಟಾಗಿದ್ದು ಒಬ್ಬರನ್ನೊಬ್ಬರಿಗೊಂಡು ನೋಡಿಕೊಂಡು ಅವರನ್ನು ಕಾಪಾಡಿಕೊಂಡು, ಯಾಕಂತೇಳಿದರೆ ಸುಮಾರು 50 ಜನ ಮಂದಿ ಮಕ್ಕಳಿದ್ದರು, ಅದರೊಟ್ಟಿಗೆ 5 ಪ್ರೋಗ್ರಾಮ್ ಆಫೀಸರ್ಸ್ ಇದ್ವಿ. ಅವರೆಲ್ಲರೂ ಒಬ್ಬರಿಗೊಬ್ಬರು ಅವರ ಒಂದು ಒಬ್ಬೊಬ್ಬರನ್ನು ತರಬೇತಿಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಎನ್ಎಸ್ಎಸ್ ಬದುಕುವ ಕಲೆ ಹಾಗೂ ಜೀವನ ಅನುಭವವನ್ನು ನೀಡಿದೆ ಎಂದರು. After breakfast, we used to go for trekking. Every day we had taken like 9,000 feet higher every day so that we get acclimatized to that area. And evening when we returned back, we had theory lectures on disaster management, knot tying, how to make. It was lifetime experience for me. And the best thing I have learned is here in Mangalore, we get 24/7 water. And there for our daily routine works, we had to go down, we had to take water from tank and we had to climb up 2 floors. Nursing. And first of all, I thank everyone who gave me this opportunity, our college and all the NSS directorate. And it was really an awesome experience which I never expect to have. We had early morning exercises, trekking, and it was really so adventurous, rappelling and all. I was so afraid to do. And I got the opportunity to attend the Adal Bihari Vajpayee Adventure Camp held at Narkanda. We really had a great experience there. We were made to adapt to different situations. And we also had the entertainment part and we also had theory classes. We learned how to manage the disasters and all. And thank you for everyone for providing this opportunity. ಚಾರಣ ಹಾಗೂ ಶಿಬಿರದಲ್ಲಿ ಪಾಲ್ಗೊಂಡ ಸೇವಾ ಕಾರ್ಯಕರ್ತರನ್ನು ಸಂಸ್ಥೆಯ ಕುಲಪತಿಗಳಾದ ಯೆನಪೊಯ ಅಬ್ದುಲ್ಲಾ ಕುಂಜಿ ಹಾಗೂ ಉಪಕುಲಪತಿ ಡಾಕ್ಟರ್ ವಿಜಯಕುಮಾರ್ ಅಭಿನಂದಿಸಿ ಮಾತನಾಡಿದರು. ಅವರು ಎನ್ಎಸ್ಎಸ್ ಸ್ಟೂಡೆಂಟ್ ಅಂಡ್ ಫಾರ್ ಎ ಟ್ರೆಕ್ಕಿಂಗ್ ಪ್ರೋಗ್ರಾಮ್ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಐ ಥಿಂಕ್ ದೇ ಆರ್ ಎಂಟೈರ್ ಸ್ಟೇ ವಾಸ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ವೆರಿ ಯೂಸ್ಫುಲ್ ಆ್ಯಂಡ್ ದೇ ಎಕ್ಸ್ಪ್ರೆಸ್ their willingness to go every day, every year to that place, every year their place. So I want to thank the government of India.